ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಜಿಲ್ಲಾಧ್ಯಕ್ಷರು ಎಮ್ ಎಲ್ ಕನ್ನಡ ಅವರು, ಇವತ್ತಿನ ದಿನ ನಾವು ಧರಣಿಯನ್ನು ಇದು ಮಾಡಿದ್ವಿ, ಪೇಪರನ್ನು ಕೊಟ್ಟಿದ್ವಿ. ಯಾಕಪ್ಪ ಅಂದರೆ ಭತ್ತ, ರಾಗಿ, ಮುಸ್ಕಿನ ಜೋಳ ಇವನ್ನೆಲ್ಲ ಬೆಂಬಲ ಬೆಲೆ ಎಮ್ ಎಸ್ ಪಿ ಬೆಲೆ ನಿಗದಿಪಡಿಸಬೇಕಂತೇಳಿ ರಾಜ್ಯಾದ್ಯಂತ ಇವತ್ತು ನಾವು ಧರಣಿ ಮುಖಾಂತರ ಡಿ ಸಿ ಅವರಿಗೆ ಮನವಿ ಸಲ್ಲಿಸಿದ್ದೀವಿ. ಯಾಕಂದರೆ ಹಲವಾರು ಸಮಸ್ಯೆಗಳಿಂದ ರೈತ ಇವತ್ತು ಬಳಲ್ತಿದ್ದಾನೆ. ಸರಿಯಾದ ಬೆಳೆ ಇಲ್ಲ, ಸರಿಯಾದ ಬೆಳೆ ಬಂದರೂ ಕೂಡ ನಮಗೆ ಎಮ್ ಎಸ್ ಪಿ ಬೆಲೆ ಇಲ್ಲ. ಆದ ಕಾರಣ ನಾವು ಈಗ ಇವತ್ತಿನ ದಿನಮಾನದಲ್ಲಿ ಹೆಚ್ಚಿನ ಒಂದು ಭತ್ತದ ಬೆಲೆಗಳನ್ನು, ಯಾಕಂದರೆ ಬೆಂಬಲ ಬೆಲೆನೇ ಇಲ್ಲದಂಗೆ ಇವತ್ತು ಭತ್ತ ಖರೀದಿ ಆಗ್ತಿದೆ. ಬೆಂಬಲ ಬೆಲೆ ಕೂಡಲೇ ಅನುಷ್ಠಾನಗೊಳಿಸಿ ಅದರ ಪಕ್ಕದಾಗೆ ರಾಗಿ, ಜೋಳ ಇವಕ್ಕೆಲ್ಲ ಬೆಂಬಲ ಬೆಲೆ ಕೊಡಬೇಕಂತೇಳಿ ನಾವು ಇವತ್ತು ಮನವಿ ಮಾಡಿದ್ದೇವೆ. ಎಮ್ ಎಲ್ ಕನ್ನಡ, ಕರ್ನಾಟಕ ರಾಜ್ಯ ರೈತ ಸಂಘ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನೆಲ್ಲು ಖರೀದಿ ಮತ್ತು ಜೋಳ ಆಮೇಲೆ ಇದು ರಾಗಿ ಇವೆಲ್ಲ ಖರೀದಿ ಮಾಡಬೇಕು. ಆದರೆ ರೇಟು ಇಲ್ಲ, 1400 ರೂಪಾಯಿ ನೆಲ್ಲು ಕೇಳ್ತಿದ್ದಾರೆ ಅವಾಗ ಎರಡನೇ ಬೆಳೆ. ಆಮೇಲೆ ಮೊನ್ನೆ ಮಳೆ ಬಂದು ಕೊಯ್ಬೇಕಂದರೆ ಎಲ್ಲ ಅಡಬಿದೋಗಿದೆ. ಇವತ್ತಿನ ದಿನ 1800-1900 ರೂಪಾಯಿ ಗೊಬ್ಬರ ಆಗಿದೆ. ಯೂರಿಯಾ 800-700 ರೂಪಾಯಿ ಆಗಿದೆ ಇವತ್ತಿನ ರೇಟಿಗೆ. ಅಸಲು ಬೆಳೆ ರೈತರಿಗೆ ಬೆಳೆ ತಕ್ಕಂಥದ್ದು ಒಂದು ಅರ್ಧಕ್ಕೆ ಮರ್ಧ ಲಾಸ್ ಆಗ್ತೈತೆ. ಹಾಕಿರೋ ಬೆಳೆಗೆ ಅರ್ಧ ಖರ್ಚು ಬರ್ತೈತೆ. ಆದ್ದರಿಂದ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದಾಗಿ ಜಾಸ್ತಿ ರೇಟ್ ಮಾಡ್ಬೇಕಂತ ನಾವು ಕೇಳ್ತಾ ಇದ್ದೀವಿ. 2200 ರೂಪಾಯಿ ಭತ್ತ ಮಾಡಬೇಕು, ಜೋಳ ಬಂದು 2800-3000 ರೂಪಾಯಿ ಮಾಡಬೇಕು ಇವತ್ತು. ಅದಕ್ಕಾಗಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಲೇಬೇಕಂತಂದೇಳಿ ರೈತ ಸಂಘದಿಂದ, ರಾಜ್ಯದಿಂದ, ರಾಜ್ಯ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಸೇರಿ ಎಲ್ಲ ರಾಜ್ಯದಂತ ನಾವು ಲೆಟ್ರ್ ಕೊಡ್ಬೇಕಂತ ಹೇಳಿದ್ದಾರೆ. ಆದರೆ ಮುಂದಿನ ದಿನದೊಳಗೆ ಸರ್ಕಾರ ಈ ರೀತಿ ಗಮನಕ್ಕೆ ತಾಮಲಿದ್ರೆ ಈ ಉಗ್ರ ಹೋರಾಟ ನಾವು ಮಾಡ್ತು ಅಂತಂದೇಳಿ ನಮ್ಮ ರೈತ ಸಂಘದಿಂದ ರಾಜ್ಯ ಸಂಘ, ಕರ್ನಾಟಕ ರಾಜ್ಯ ಸಂಘ ಸಂಗನಕಲ್ ಕೃಷ್ಣ ಅಂತ ನಾವು ಮಾತಾಡ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.